ಎಂಎಲ್ಎ ಆದ್ಮೇಲೆ ಏರ್ಪೋರ್ಟ್ ಪ್ರಧಾನಮಂತ್ರಿಗಳಾಗಿದ್ದವರು ಮುಖ್ಯಮಂತ್ರಿಗಳಾಗಿದ್ದವರು ಮಾಡಕ್ಕಾಗದೇ ಇರೋದನ್ನ ಒಬ್ಬ ಎಂಎಲ್ಎ ಆದಾಗ 200 ಕೋಟಿ ರೂಪಾಯಿ ಕೊಟ್ಟು ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. ಹಾಸನ್ ನಗರದ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ 181 ಕೋಟಿ ರೂಪಾಯಿ ಒಂದೇ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಪಾರ್ಕು, ಕೆರೆ, ರೋಡು ಇತ್ಯಾದಿ ಅಭಿವೃದ್ಧಿಗೆ 144 ಕೋಟಿ ಮಂಜೂರು ಮಾಡಿಸಿದ್ರೆ ನಾನು ಪ್ರೀತಮ್ ಸೇರಿ ಹಾಸನ್, ಬೇಲೂರು, ಚಿಕ್ಕಮಗಳೂರಿನ ರೈಲ್ವೆ ಯೋಜನೆಗೆ 600 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ. ಚಿಕ್ಕಮಗಳೂರು, ಬೇಲೂರು, ಹಾಸನ್ ಚತುಷ್ಪಥ ಹೆದ್ದಾರಿಯ ಕೆಲಸವೂ ಕೂಡ ಡಿಪಿಆರ್ ಆಗಿದೆ. ಕೆಲವೇ ದಿನಗಳಲ್ಲಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗೋದಿದೆ. ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಕೊಡುವಂತ ಕೆಲಸ ಮಾಡಿದ್ದಾರೆ. ನೋಡಿ, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಕಾರು ಅಂದ್ರೆ ಅಂಬಾಸಿಡರ್ ಕಾರು, ಈಗ ವೋಲ್ವೊ ಇದೆ, ರೇಂಜ್ ರೋವರ್ ಇದೆ, ಜಾಗ್ವಾರ್ ಇದೆ, ಟೊಯೋಟೋ ಇದೆ. ನಾವೆಲ್ಲ ವೋಲ್ವೊ, ಜಾಗ್ವಾರ್, ರೇಂಜ್ ರೋವರ್, ಟೊಯೋಟೋ ಮಾಡೆಲ್ ನೋಡು, ಇದಕ್ಕೆ ಈಕ್ವಲ್ ಆಗಿ ಡಕೋಟೋ ಮಾಡೆಲ್ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಇರ್ಬೋದು, ಹಳೇದಿರ್ಬೋದು, ಆದ್ರೆ ಡಕೋಟೋ ಡಕೋಟೋವೇ, ವೋಲ್ವೊ ರೇಂಜ್ ರೋವರ್ ರೇಂಜ್ ರೋವರ್. ಅಭಿವೃದ್ಧಿಯ ವಿಷಯದಲ್ಲಿ ನಾವು ರೇಂಜ್ ರೋವರ್ ತರ, ಜಾಗ್ವಾರ್ ತರ ಕೆಲಸ ಮಾಡಿ ತೋರಿಸಿದ್ದೇವೆ, ಡಕೋಟೋ ತರ ಅಲ್ಲ. ನಾನು ಡಕೋಟೋ ಅಂತ ಹೇಳ್ತಿದ್ದಂಗೆನೆ ನಿಮ್ ಮನಸ್ಸಿನಲ್ಲಿ ಯಾರ್ಯಾರ್ದೋ ಹೆಸರು ಬಂದ್ಬಿಡ್ಬಹುದು. ನಾನು ಯಾರ್ದೋ ಹೆಸರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿಲ್ಲ, ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ್ದೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.